ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇದೇ ಮೊದಲ ಬಾರಿಗೆ ಐತಿಹಾಸಿಕ ವಿಜಯಪುರ ನಗರದಲ್ಲಿ 37ನೇ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ಆಯೋಜನೆಯಾಗಿದ್ದು ನಮಗೆ ಎಲ್ಲರಿಗೂ ಮಾತ್ರವಲ್ಲ ನಮ್ಮ ಇಡೀ ಜಿಲ್ಲೆಯ ಸಾರ್ವಜನಿಕರಿಗೂ ಕೂಡ ಹೆಮ್ಮೆ ಪಡುವಂತ ಸಂಗತಿಯಾಗಿದೆ ಹಾಗಾಗಿ ಆ ಸಮ್ಮೇಳನಕ್ಕೆ ಕಳೆದ 15 ದಿನಗಳಿಂದ ಬರದಿಂದ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಸಮ್ಮೇಳನದ ಯಶಸ್ಸಿಗಾಗಿ 18 ವಿವಿಧ ಸಮಿತಿಗಳನ್ನು ರಚನೆ ಮಾಡುವುದರ ಮೂಲಕ ಎಲ್ಲಾ ಹಂತದಲ್ಲಿ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಂಡಿದ್ದೀವಿ ಪ್ರಮುಖವಾಗಿ ವಸತಿ ಸಮಿತಿಯಲ್ಲಿ ಅದೇ ನಮ್ಮ ಸಮ್ಮೇಳನದ ಯಶಸ್ಸು ಮತ್ತು ಅಪಯಶಸ್ಸಿನ ಒಂದು ಮಹತ್ವದ ಸಮಿತಿಯಾಗಿದೆ ಆ ಸಮಿತಿಯ ಒಂದು ನೇತೃತ್ವವನ್ನು ನಮ್ಮ ಹಿರಿಯ ಪತ್ರಕರ್ತರಾದ ಅಲ್ಲಂಪ್ರಭು ಮಲ್ಲಿಕಾರ್ಜುನ ಮಠ ಅವರು ಅದನ್ನ ಹೆಗಲಿಗೇರಿಸಿಕೊಳ್ಳುವುದರ ಮೂಲಕ ನಾವು ಮೊದಲು ಏನು ತಿಳ್ಕೊಂಡಿದ್ವಿ ಬಿಜಾಪುರನ ವಸತಿ ಸಮಸ್ಯೆ ವಸತಿಯನ್ನ ಎಲ್ಲಾ ಬಂದಂತ ಪ್ರತಿನಿಧಿಗಳಿಗೆ ಕಲ್ಪಿಸಲಿಕ್ಕೆ ಸಾಧ್ಯ ಆಗುತ್ತೋ ಇಲ್ಲೋ ಅನ್ನುವಂತದ್ದು ಒಂದು ಆತಂಕದಲ್ಲಿ ಇದ್ದೀವಿ ಆದರೆ ಅದನ್ನ ಅವರು ಗುರುಗಳು ಹೆಗಲಿಗೇರಿಸಿಕೊಂಡ ಬಳಿಕ ಇನ್ನು ಆಕ್ಸೆಸ್ ಆಗುವಂತ ನಿಟ್ಟಿನೊಳಗೆ ರೂಮ್ ಗಳನ್ನ ಅವರು ಮತ್ತ ನಮ್ಮ ಹೋಟೆಲ್ ಅಸೋಸಿಯೇಷನ್ ಚೇರ್ಮನ್ ರಾದಂತ ಶ್ರೀಯುತ ಪ್ರಕಾಶ್ ಶೆಟ್ಟಿ ಅವರು ಕೂಡ ಅವರು ಪತ್ರಕರ್ತರ ಅಲ್ಲದಿದ್ದರೂ ಪತ್ರಕರ್ತರ ಸಮ್ಮೇಳನ ನಮ್ಮ ಊರಲ್ಲಿ ನಡೆಯತಾ ಇದೆ ಅನ್ನೋ ಕಾರಣಕ್ಕೆ ಅವರು ನಮ್ಮ ಸುದ್ದಿ ಮನೆಯ ಒಬ್ಬ ಸದಸ್ಯರಾಗಿ ಅವರು ಹಗಲು ಇರಲು ಕೂಡ ನಮ್ಮೊಟ್ಟಿಗೆ ಇದ್ದು ಎಲ್ಲಾ ನಮ್ಮ ಬರ್ತಕ್ಕಂತ ರಿಜಿಸ್ಟರ್ಡ್ ನೋಂದಣಿಯಾಗಿರತಕ್ಕಂತ ಪತ್ರಕರ್ತರಿಗೆ ಎಷ್ಟು ವಸತಿ ಸೌಲಭ್ಯ ಬೇಕು ಎಲ್ಲರಿಗೂ ರೂಮಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವರು ಕೂಡ ಕೈ ಜೋಡಿಸಿದ್ದಾರೆ ಹಾಗಾಗಿ ಈ ಬರುವ 2500 ಜನರಿಗೆ ನಾವು ವಸತಿಯನ್ನು ಕೂಡ ಕಲ್ಪಿಸಲಿಕ್ಕೆ ಸನ್ನದ್ಧರಾಗಿದ್ದೀವಿ ಜೊತೆಗೆ 3000 ಕ್ಕೂ ಹೆಚ್ಚು ಜನ ರಿಜಿಸ್ಟ್ರೇಷನ್ ಆಗಿರ ಆಮೇಲೆ ಕಾರ್ಯಕ್ರಮದಲ್ಲಿ 2 ದಿನಗಳ ಸಮ್ಮೇಳನದಲ್ಲಿ 5000 ಕ್ಕೂ ಹೆಚ್ಚು ಪತ್ರಕರ್ತರು ಭಾಗಿಯಾಗುವ ನಿರೀಕ್ಷೆ ಇದೆ ಅವರೆಲ್ಲರಿಗೂ ಊಟದಲ್ಲಿ ಊಟೋಪಚಾರದ ವ್ಯವಸ್ಥೆಗೂ ಕೂಡ ನಾವು ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ವಿ ವಿಜಯಪುರದಾಗ ಊಟ ಮಾಡಿದ್ರೆ ಅವರಿಗೆ ನೆನೆಸಿಕೊಂಡು ಹೋಗುವಂತದ್ದು ಊಟದ ಸಿಸ್ಟಮ್ ಅನ್ನು ಕೂಡ ನಾವು ಅದನ್ನ ಎಲ್ಲರೂ ಕೂಡ್ಕೊಂಡು ಮಾಡಿದೀವಿ ಈ ಐತಿಹಾಸಿಕ ಸಮ್ಮೇಳನವನ್ನ ಉದ್ಘಾಟಿಸಲಿಕ್ಕೆ ಈ ನಾಡಿನ ಮುಖ್ಯಮಂತ್ರಿಗಳಾದಂತ ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವರು ಬರಲಿಕ್ಕೆ ಒಪ್ಪಿದ್ದಾರೆ ಆ ಮೂಲಕ ನಮ್ಮ ವಿಜಯಪುರದಲ್ಲಿ ನಡೆಯುತ್ತಿರುವ ಐತಿಹಾಸಿಕ ಒಂದು ಪತ್ರಕರ್ತರ ಸಮ್ಮೇಳನವನ್ನ ಇನ್ನಷ್ಟು ಅದರ ಘನತೆ ಗೌರವವನ್ನ ಹೆಚ್ಚಿಸಿದ್ದಾರೆ ಹಾಗಾಗಿ ಸಿಎಂ ಅವರಿಗೆ ವಿಶೇಷ ಧನ್ಯವಾದಗಳು ಯಾಕಂತಂದ್ರೆ ಸಿಎಂ ಅವರು ಬರುವುದೇ ಒಂದು ಅವರು ಬಿಜಿ ಶೆಡ್ಯೂಲ್ ಮೇಲಾಗಿ ಚುನಾವಣೆಯ ಸಂದರ್ಭ ಎದುರಾಗಿದೆ ಅಂತ ಸಂದರ್ಭದಲ್ಲೂ ನಮ್ಮ ಸಮ್ಮೇಳನಕ್ಕೆ ನಾವು ಮಾಡಿದ ಮನವಿಗೆ ಅವರು ಹೋಗೊಟ್ಟು ಸಮ್ಮೇಳನಕ್ಕೆ ಬರಲಿಕ್ಕೆ ಶತಾಯಗತಾಯಿ ಒಪ್ಪಿಕೊಂಡಿದ್ದಾರೆ ಅವರು ಕೂಡ ಬರ್ತಾ ಇದ್ದಾರೆ ಜೊತೆಗೆ 4 ಗೋಷ್ಠಿಗಳನ್ನು ಹಾಕೊಂಡಿದ್ದೀವಿ 4 ಗೋಷ್ಠಿಗಳಲ್ಲಿ ಅವು ಇವತ್ತಿನ ಪ್ರಸ್ತುತ ವಿದ್ಯಮಾನಕ್ಕೆ ತಕ್ಕ ಹಾಗೆ ಇರುವಂತ ಸಂಘ ವಿಷಯಗಳನ್ನು ಇಟ್ಟುಕೊಂಡು ಗೋಷ್ಠಿಗಳನ್ನು ಏರ್ಪಡಿಸಿದ್ವಿ ಅದರಲ್ಲಿ ಈ ನಾಡಿನ ಹಿರಿಯ ಪತ್ರಕರ್ತರು ನಮಗೆಲ್ಲ ಬಂದು ಮಾರ್ಗದರ್ಶನ ಮಾಡಲಿದ್ದಾರೆ ಆ ಗೋಷ್ಠಿಗಳು ಇಂಪಾರ್ಟೆಂಟು ಅವು ಕೂಡ ನಡೀತಾ ಇದ್ದಾವೆ ಜೊತೆಗೆ ಪ್ರತಿನಿಧಿಗಳ ಸಮಾವೇಶ ಅಂತೇಳಿ ಅದೊಂದು ಮಾಡ್ತಾ ಇದ್ದೀವಿ ಅದರಲ್ಲಿ ವಿಶೇಷವಾಗಿ ಸುದ್ದಿ ಮನೆ ಪತ್ರಕರ್ತರು ಮಾತ್ರವಲ್ಲ ಸುದ್ದಿನ ಪ್ರತಿ ಮನೆ ಮನೆಗೆ ಕಳಿಸುವಂತ ನಮ್ಮ ಸುದ್ದಿ ಇದು ಪತ್ರಿಕಾ ವಿತರಕರು ಕೂಡ ಆ ಪ್ರತಿನಿಧಿಗಳ ಸಮಾವೇಶದಲ್ಲಿ ಪಾಲುದಾರರಾಗ್ತಾ ಇದ್ದಾರೆ ಅವರಿಗೂ ಕೂಡ ಅದು ಮಹತ್ವದ ಒಂದು ಗೋಷ್ಠಿ ತರ ಆಗಲೂಬಹುದು ಅಂತದ್ದು ಕೂಡ ನಾವು ಆದ್ಯತೆ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಶಿವಾನಂದ ತಗಡೂರ್ ಅವರು ಅದರಲ್ಲಿ ವಿಶೇಷವಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಇನ್ನು ಕೊನೆಯದಾಗಿ ನಮ್ಮ ಸಮ್ಮೇಳನದ ಕೊನೆಯ ದಿನ ಸಮಾರೋಪ ಸಮಾರಂಭ ದಿನದಂದು ವಿಶೇಷ ಅದೇ ಹೆಚ್ಚು ಮಹತ್ವದ ಅನ್ನಿಸ್ತದೆ ಯಾಕಂತಂದ್ರೆ ಈ ಸಂಘ ಕೊಡಮಾಡುವ 55ಕ್ಕೂ ಹೆಚ್ಚು ಪತ್ರಕರ್ತರಿಗೆ ವಿವಿಧ ಅವರವರು ರಾಜಕೀಯ ವರದಿಗಾರಿಕೆ ಅಪರಾಧ ವರದಿಗಾರಿಕೆ ಮಾನವೀಯ ವರದಿಗಾರಿಕೆ ಮಾಡಿದವರಿಗೆ ವಿಶೇಷವಾದ ಪ್ರಶಸ್ತಿಗಳನ್ನ ಅವತ್ತ ಪ್ರದಾನ ಮಾಡಲಾಗುವುದು ಆ ಸಮಾರಂಭಕ್ಕೆ ಮಾನ್ಯ ವಿರೋಧ ಪಕ್ಷದ ನಾಯಕರಾದಂತ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾದಂತ ಶ್ರೀಯುತ ಸಿದ್ದರಾಮಯ್ಯ ಅವರು ಬಂದು ಪ್ರಶಸ್ತಿ ಪ್ರದಾನ ಮಾಡ್ತಾರೆ ಜೊತೆಗೆ ಇನ್ನೂ ಕೆಲವು ಸಚಿವರುಗಳು ಕೂಡ ಅದರಲ್ಲಿ ಭಾಗವಹಿಸುವುದರ ಮೂಲಕ ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ರೆಡಿ ಆಗಿವಿ ಅದು ಹೆಮ್ಮೆ ಪಡಬೇಕಾದಂಥದ್ದು ಯಾಕಂದ್ರೆ ಪ್ರತಿಯೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುವುದು ಬೆಂಗಳೂರಿಗೆ ಕೇಂದ್ರೀಕೃತವಾಗಿ ಅದು ಕೂಡ ನಮ್ಮ ಸಮ್ಮೇಳನದ ನೆಪದಲ್ಲಿ ಅದು ವಿಜಯಪುರದಲ್ಲಿ ನಡೀತಾ ಇರುವುದು ಅದು ಕೂಡ ಒಂದು ನಮ್ಮ ಸಮ್ಮೇಳನಕ್ಕೆ ವಿಶೇಷ ಮೆರುಗು ಬರ್ತಾ ಇದೆ ಮತ್ತೆ ಸಮ್ಮೇಳನಕ್ಕೆ ಸಿಎಂ ಅವರು ಬರುವುದು ಒಂಚೂರು ಮುಂಜಾನೆ ಬರಬೇಕಾಗಿತ್ತು ಆದ್ರೆ ಅವ್ರದ್ದು ಬಿಜಿ ಶೆಡ್ಯೂಲ್ ಇರುವುದರಿಂದ ಅವ್ರು ಮಧ್ಯಾಹ್ನ 1 ಗಂಟೆಗೆ ಕರೆಕ್ಟ್ ನೇರವಾಗಿ ರಂಗಮಂದಿರಕ್ಕೆ ಆಗಮಿಸುವುದರ ಮೂಲಕ ಸಮ್ಮೇಳನಕ್ಕೆ ಚಾಲನೆ ನೀಡ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ನಾವು ನೀವು ಎಲ್ಲ ಸೇರಿ
ಏನು ಅಂತಂದ್ರೆ ಒಂದು ಭವ್ಯ ಮೆರವಣಿಗೆಯನ್ನ ಸಿದ್ದೇಶ್ವರ ಗುಡಿಯಿಂದ ವಿವಿಧ ಕಲಾ ತಂಡಗಳೊಂದಿಗೆ ನಮ್ಮ ಪತ್ರಿಕೆಗೆ ಸಂಬಂಧ ಮುದ್ರಣ ಮತ್ತು ಪ್ರಿಂಟ್ ಇದಕ್ಕೆ ಸೇರಿದ ಹಾಗೆ ಎಲ್ಲರನ್ನು ಕರ್ಕೊಂಡು ಮೆರವಣಿಗೆಯಲ್ಲಿ ಬರುವುದರ ಮೂಲಕ ಅದಕ್ಕೊಂದು ಸಮ್ಮೇಳನಕ್ಕೆ ವಿಶೇಷ ಮೆರಗು ಮಾಡೋಣ ಆಗಿರುವಂತ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಅವರು ಮುರುಗೇಶ್ ನಿರಾಣಿ ಅವರು ಸಿಸಿ ಪಾಟೀಲ್ ರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಈ ಸಮ್ಮೇಳನದ ಯಶಸ್ಸಿಗೆ ಅವರು ಕೂಡ ತಮ್ಮ ತನು ಮನ ಧನವನ್ನ ಇಲ್ಲಿ ನಮಗೆ ವಿಶೇಷವಾಗಿ ಅವರು ಸಮ್ಮೇಳನದ ಯಶಸ್ಸಿನ ಪಾಲುದಾರಿಕೆಯನ್ನು ಅವರು ಕೂಡ ಪಡ್ಕೊಂಡಿದ್ದಾರೆ ಹಾಗಾಗಿ ಅವರಿಗೆ ಒತ್ತಿ ಹೇಳಿದೆ ಜೊತೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವರಾದಂತಹ ಹಾಲಪ್ಪ ಆಚಾರ್ಯ ಕ್ರೀಡಾ ಸಚಿವರು ನಾರಾಯಣಗೌಡ ಮತ್ತು ಸಕ್ಕರೆ ಮತ್ತು ಜವಳಿ ಸಚಿವರಾದಂತಹ ಶಂಕರ್ ಮುನೆ ಪಾಟೀಲ್ ಮುನೇನಕೊಪ್ಪ ಮತ್ತು ನಮ್ಮ ಸಂಸದರು ಕೂಡ ನಮ್ಮ ಸಮ್ಮೇಳನದ ಯಶಸ್ಸಿಗೆ ಅವರು ಕೂಡ ಆರ್ಥಿಕ ಬಲವನ್ನು ನೀಡಿದ್ದಾರೆ ಅವರು ಈ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ ಜೊತೆಗೆ ನಮ್ಮ ಈ ಜಿಲ್ಲೆಯ ಮುದ್ದೇಬೇಳ ಕ್ಷೇತ್ರದ ಶ್ರೀಯುತ ಶಾಸಕರಾಗಿರ್ತಕ್ಕಂಥ ಎಸ್ ಪಾಟೀಲ್ ಪಾಟೀಲ್ ನಡಹಳ್ಳಿ ಅವರು ದೇವರಿಪ್ಪರಿಗಿ ಶಾಸಕರಾದಂಥ ಸೋಮನಗೌಡ ಪಾಟೀಲ್ ಸಿಂದಗಿ ಶಾಸಕರಾದಂಥ ರಮೇಶ್ ಭೂಸ್ನೂರು ನಾಗಟಾನ್ ಶಾಸಕರಾದಂಥ ದೇವಾನಂದ ಚೌಹಾಣ ಎಂ ಎಲ್ ಸಿಗಳಾದಂಥ ಪಿ ಎಚ್ ಪೂಜಾರ್ ಹನುಮಂತ ನಿರಾಣಿ ವಿಜಿಗೌಡ ಪಾಟೀಲ್ರು ಮಾಜಿ ಸಚಿವರಾದಂಥ ಅಪ್ಪು ಪಡ್ಶೆಟ್ಟಿ ಇವರೆಲ್ಲ ಹಾಲಿ ಮತ್ತು ಮಾಜಿ ನಮ್ಮ ಜನಪ್ರತಿನಿಧಿಗಳು ಸಮ್ಮೇಳನಕ್ಕೆ ತಮ್ಮದೇ ಆದ ಕೊಡುಗೆ ನೀಡುವುದರ ಮೂಲಕ ಅವರನ್ನು ನಾವು ವಿಶೇಷ ಆಹ್ವಾನಿತರಾಗಿ ಅವರಿಗೂ ಕರೆದಿದ್ದೀವಿ ಅವರು ಕೂಡ ಬರ್ತಾ ಇದ್ದಾರೆ ಮಾತ್ರವಲ್ಲ ಈ ಸಮ್ಮೇಳನ ಬರೀ ಪತ್ರಕರ್ತರಿಗೆ ಸೀಮಿತವಾದದ್ದು ಅಲ್ಲ ಅದರಲ್ಲಿ ಅದು ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ನಡೀತಿದೆ ಆ ಸಮ್ಮೇಳನ ಯಶಸ್ವಿ ಆಗಲಿ ಅಂತೇಳಿ ನಮ್ಮ ಜಿಲ್ಲಾಡಳಿತವು ಕೂಡ ಕೈ ಜೋಡಿಸಿದೆ ಅದಕ್ಕೆಂದೇ ನಮ್ಮ ಜಿಲ್ಲಾಧಿಕಾರಿಗಳಂತ ಡಾಕ್ಟರ್ ವಿಜಯ್ ಮಾಂತೇಶ್ ದಾನಮ್ಮನವರು ನಮ್ಮ ಸಮ್ಮೇಳನ ಯಶಸ್ಸಿನ ಹಿನ್ನೆಲೆಯಲ್ಲಿ ಎರಡು ವಿಶೇಷವಾದ ಸಭೆಗಳನ್ನು ಕರೆದು ಜಿಲ್ಲಾಡಳಿತದಿಂದ ಸಕಲ ನೆರವು ನೀಡಲಿಕ್ಕೆ ಸಹಾಯ ಸಹಕಾರ ನೀಡಲಿಕ್ಕೆ ಅಧಿಕಾರಿಗಳಿಗೆ ಸೂಚಿಸಿದ್ದು ಕೂಡ ನಮಗೆ ಮತ್ತಷ್ಟು ಆಣೆ ಬಲ ಬಂದಂತಾಗಿದೆ ಹಾಗಾಗಿ ಸಮ್ಮೇಳನ ಎಲ್ಲಾ ರೀತಿಯಿಂದ ನಾವು ಎಲ್ಲರ ರೀತಿಯಿಂದ ಈಗಾಗಲೇ ಸನ್ನದ್ದಾಗಿ ಇನ್ನೇನು ಅಖಾಡ ನಾಳೆಲ್ಲ ನಾಡಿದ್ದು ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾವೆಲ್ಲ ಇದನ್ನ ಮಾಡಿವಿ ಮತ್ತು ಸಮ್ಮೇಳನಕ್ಕೆ ಬರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೆ ಅವರು ಬಸ್ ಸ್ಟ್ಯಾಂಡಕ್ಕೆ ಬರಲಿ ಅಥವಾ ರೈಲ್ವೆ ನಿಲ್ದಾಣಕ್ಕೆ ಬರಲಿ ಅವರನ್ನು ಅಲ್ಲಿಂದಲೇ ನಾವು ಕರ್ಕೊಂಡು ಬರಲಿಕ್ಕೆ ಅವರಿಗೆ ವಿವಿಧ ನಮೂನೆಯ ವೆಹಿಕಲ್ಗಳನ್ನು ಮಾಡಿವೆ ಅದರಾಗ ನಾವು ಕ್ಯಾಟಗರಿಗಳನ್ನು ಮಾಡಿಕೊಂಡಿವಿ VVIPಗಳು ABCD ಅಂತೇಳಿ ಗ್ರೇಡ್ ಮಾಡಿಕೊಂಡಿವಿ ಆಯಾ ದರ್ಜೆಯ ನಮ್ಮ ಡೆಲಿಗೇಟ್ಸ್ ಬರೋವರಿಗೆ ನಾವು ಅವರು ಬಂದು ಇಳಿದ ತಕ್ಷಣವೇ ಅವರಿಗೆ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ನಮ್ಮ ಸಾರಿಗೆ ವ್ಯವಸ್ಥೆಯ ನೇತೃತ್ವವನ್ನು ಸೇರುವಂತಹ ಇರ್ಫಾನ್ ಶೇಖ್ ಅವರು ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ ಹಾಗಾಗಿ ನಮ್ಮ ಯಾರೇ ಪತ್ರಕರ್ತರು ಬಂದರೂ ಅವ್ರಿಗೆ ನಾವು ನಡೆಸಲಿಕ್ಕೆ ಬಿಡಕ್ಕೆ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ನಾವು ಅರೇಂಜ್ಮೆಂಟ್ ಮಾಡ್ಕೊಂಡಿವಿ ಅದನ್ನ ಅದಕ್ಕೆ RTO ಅಧಿಕಾರಿಗಳು ಕೂಡ ಸಪೋರ್ಟ್ ಮಾಡಿದ್ದಾರೆ ಅದು ಇವತ್ತು ನಾಳೆಯಿಂದ ಇಂಪ್ಲಿಮೆಂಟ್ ಬರುತ್ತೆ